हेलो हेलो पंडित रो। हाँ जी, मुंबई इंदा। मुंबई ना हाँ हेड़ी ಏನ್ ಲಾವ್ ಬ್ರೋ, ಅಧಿಕಾರಿ ಇಂದ ತುಂಬಾ ಕಷ್ಟ ಆಗ್ತದೆ. ಅಧಿಕಾರಿಂದನಾ? ಹಾ, ಅವ್ರ ಮನ್ಸು ಪರಿವರ್ತನೆ ಮಾಡಿ ಒಳ್ಳೆ ಲಾ ಪಾಸ್ ಮಾಡ್ತಾರ ಮಾಡ್ಬೇಕು. ಹೌದಾ? 2 ದಿವಸದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ. ನೀವು ಹೌದು ಪೋಸ್ಟರ್ ನೋಡಿದೆ, ವಶೀಕರಣ ಎಲ್ಲ ಇದೆ ನಿಮ್ದು, ಹೌದು ಶತ್ರುನಾಮ್ಸ ಇಲ್ಲಿ. ಯಾವ ಹೌದು ಊರು ಸರ್ ಹೇಳಿ. ತಮ್ದು, ಎಲ್ಲಿ ನಮ್ದು ಇರೋದು? ಕೇರಳ ಬರುತ್ತೆ. ಹೌದಾ? ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುದು? ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಕೇರಳಕ್ಕೆ ಬರ್ಲಿಕ್ಕೆ ಆಗುತ್ತಾ? ಹೌದು, ಕಷ್ಟ ಈ ಲಾಕ್ಡೌನ್ ಟೈಮಲ್ಲಿ ಬಾಂಬೆಯಿಂದ. ಹೌದೌದು. ಯಾಕಂತಂದ್ರೆ ನಾವೇನೇ ಪೂಜೆ ಪುರಸ್ಕಾರ ಮಾಡದಿದ್ರು ಕೇರಳದಲ್ಲೇ ಮಾಡೋದು ಓಕೆನಾ? ಬಟ್ ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ ಫೋನಿನ ಮುಖಾಂತರ ಕೂಡ ತಮಗೆ ಪರಿಹಾರ ಇದೆ ಓಕೆನಾ? ನಿಮಗೆ ಹೌದಾ? ಯಾವ ರೀತಿ ಸಂಪೂರ್ಣವಾಗಿ ವಿಚಾರ ಮಾಡ್ತೀನಿ ಅಂತ ಹೇಳಿದ್ರೆ ಆ ರೀತಿ ಎಷ್ಟು ಖಂಡಿತವಾಗಿ ಕಷ್ಟ, ಮಾಡೋಣ. ಎಷ್ಟು ಖರ್ಚಾಗತ್ತೆ ಇದಕ್ಕೆ? ಏನು ಹೇಳಿ, ಪರವಾಗಿಲ್ಲ, ಚಿಂತೆ ಮಾಡ್ಬಿಡಿ. ಈ ಹಾ ಅಧಿಕಾರಿ ಕೆಲಸ ಆಗ್ಬಿಟ್ರೆ ತುಂಬಾನೇ ಚೆನ್ನಾಗಾಗ್ಬಿಡುತ್ತೆ. ಹೌದಾ? ಅವರಿಂದ ನಿಮಗೆ ಲಾಭ? ಲಾಭ ಅಂದ್ರೆ ಇದು ತುಂಬಾ ಲಾಭ ಆಗುತ್ತೆ, ಹೇಳಕ್ಕಾಗಲ್ಲ. ಅದು ನಮ್ಮ ಜೀವನನೇ ಬದಲಾವಣೆ ಆಗುತ್ತೆ. ಜೀವನನೇ ಬದಲಾವಣೆ ಆಗುತ್ತೆ. ಅಂದ್ರೆ ಅದು ಅಧಿಕಾರ ಕೆಲಸ ನಿಮ್ಗೆ ಸಿಗ್ಬೇಕು ಅನ್ನೋ ರೀತಿ ಏನಾದ್ರು ವಿಚಾರ ಇಲ್ಲ ಇಲ್ಲ ಮಾಡಿದ್ರೆ? ಇಲ್ಲ ಇಲ್ಲ, ಆ ಅಧಿಕಾರಿನೇ ಈ ಕೆಲಸ ಸರಿಯಾಗಿ ಮಾಡಿಬಿಟ್ರೆ ಸಾಕು. ಅಂದ್ರೆ ಏನ್ ಕೆಲಸ ಅಂತ ಹೇಳಿದ್ರೆ ನಾವು ಏನಾದ್ರು ವಿಚಾರ ಹೇಳ್ಬೋದು. ಹೌದು, ಇದು ಇದು ಕರ್ನಾಟಕ ಸಿಎಂ ಹಾ ಹಾ ಅವ್ರೇನಾದ್ರು ಮನ್ಸ್ ಮಾಡಿದ್ರೆ ಈ ಎಲ್ಲ ಯಾರಿಗೆ ಕೊರೋನಾ ಬಂದಿದೆ ಅಂತ ಗೊತ್ತಾದ ತಕ್ಷಣ ಬೆಡ್ ಸಿಕ್ಬಿಟ್ಟು ಅವ್ರಿಗೆಲ್ಲ ಆಕ್ಸಿಜನ್ ಸಿಕ್ಬಿಟ್ಟು ಸರಿ ಹೋಗ್ಬಿಡುತ್ತೆ ಅಂತ. ಅದು ಅವ್ರ ಮನ್ಸು ಸ್ವಲ್ಪ ಗಟ್ಟಿಯಾಗಿ ಎಲ್ಲ ಸರಿಯಾಗಿ ಲಾ ಅಂಡ್ ಆರ್ಡರ್ ಚೆನ್ನಾಗಿ ತಗೊಂಡು ಜನಗಳಿಗೆ ಹಣ ಖರ್ಚಾಗದಂಗೆ ಹಂಗೆ ಈ ಆನ್ಲೈನ್ ಜೂಜಾಟ ನಿಲ್ಲಿಸ್ಬಿಟ್ರೆ ತುಂಬಾ ಜನಗಳ ಹಣ ಉಳಿತಾಯ ಆಗುತ್ತೆ. ಅದೊಂದು ಮಾಡ್ಕೊಡಕ್ಕಾಗತ್ತಾ? ಖಂಡಿತ ಮಾಡ್ಬೋದಲ್ಲ ಆ ರೀತಿ ವಿಚಾರ ಅದೇ. ಪ್ರಕಾರ ಪದ್ಧತಿ ಪ್ರಕಾರ ಏನ್ ಪ್ರಕಾರ ಮಾಡ್ಬೋದು ಆ ರೀತಿ ವಿಚಾರ ಪ್ರಕಾರ ಮಾಡ್ಬೋದು. ತಮ್ದು ಇದು ಫೋಟೋ ಏನಿದೆ ಆನ್ಲೈನ್ ನಿಮ್ದು? ಅಲ್ಲಿ, ಅದೇ ಕರ್ನಾಟಕ ಸಿಎಂ ಫೋಟೋ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಅಲ್ಲ ನಿಮ್ದು ಫೋಟೋ ಇದೆಯಾ ಅಂತ ಕೇಳ್ತಾರೆ. ನಮ್ದು ಏನಕ್ಕೆ ಪಿ, ನಮ್ದು ಬೇಕಾಗತ್ತಾ? ಹೌದು, ಓಕೆ, ಯಾಕಂದ್ರೆ ಅವ್ರು ನಿಮಗೆ ಸಂಪೂರ್ಣವಾಗಿ ವಿಚಾರದಲ್ಲಿ ಆಗ್ಬೇಕಲ್ವಾ ಇಲ್ಲ, ಇದು ಅದರಿಂದ. ಆನ್ಲೈನ್ ಜೂಜ್ ಇಂದ ತುಂಬಾ ಜನ ಆತ್ಮಹತ್ಯೆಗಳು ಮಾಡ್ಕೊಂಡು ಸತ್ತೋಗ್ತಾ ಇದಾರೆ. ಈ ಕೊರೋನಾ ಟೈಮಲ್ಲಿ ಇನ್ಕಮ್ ಬೇರೆ ಇಲ್ಲ, ಇಂಥ ಟೈಮಲ್ಲಿ ಅವ್ರ ಮನ್ಸು ಪರಿವರ್ತನೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೇನೋ ಅಂತ ಅಲ್ವಾ. ಓಕೆ ಓಕೆ, ತೊಂದರೆ ಇಲ್ಲ. ಸರಿ ಓಕೆ. ಅದೇ ನಿಮ್ದು ಫೋಟೋ ಮತ್ತೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಎಷ್ಟು ಓಕೆನಾ? ಖರ್ಚಾಗತ್ತೆ? ಅದರಲ್ಲೂ ಫಸ್ಟ್ ನೋಡ್ಬೇಕಾಗುತ್ತೆ ಎಲ್ಲ ಪ್ರಶ್ನೆ ಹಾಕಿ, ಅಷ್ಟಮಂಡಲ ಹಾಕಿ, ಅಷ್ಟ ದಿಗ್ಬಂಧನವನ್ನು ಹಾಕಿ ಪರಿಪೂರ್ಣವಾಗಿ ನೋಡಿಕೊಂಡು, ಬಟ್ ಅವರಿಗೆ ನಿಮ್ಮ ಸಂಪೂರ್ಣವಾಗಿ ವಶಕ್ಕೆ ವಿಚಾರದಲ್ಲಿ ಆಗ್ತಾರೋ ಇಲ್ವೋ ಓಕೆನಾ, ಅವರು ಸಂಪರ್ಕದಲ್ಲಿ ವಿಚಾರ ಬರ್ತಾರೋ ಇಲ್ವೋ ಅನ್ನೋ ರೀತಿ ಪರಿಪೂರ್ಣವಾಗಿ ಪ್ರಶ್ನೆ ಹಾಕಿ ನೋಡ್ಬೇಕಾಗತ್ತಲ್ವಾ? ಅದು ನೋಡಿದ ನಂತರ ನಮಗೆ ಏನನ್ನೋದು ನಿಮಗೆ ಓಕೆ, ಪರಿಪೂರ್ಣವಾಗಿ ಇದು ಇದು ವಿವರಿಸಿ ಹೇಳ್ತೀನಿ. ಸಮಾಜದ ಹಿತದೃಷ್ಟಿಯಿಂದ, ಆದ್ರಿಂದ ನೀವೇ ಯಾಕೆ ಮಾಡಬಾರದು ನಿಮ್ಮ ಕಡೆಯಿಂದ? ಇದನ್ನ ದೇಶಭಕ್ತಿ ಅಲ್ವಾ ಇದು? ಏನಪ್ಪ ಇದೊಂದು ದೇಶಭಕ್ತಿ ವಿಚಾರ, ಆದ್ರಿಂದ ನೀವೇ ಸ್ವಯಂವಾಗಿ ಈ ಕೆಲಸ ಯಾಕೆ ಮಾಡಬಾರದು? ಅದು? ಯಾಕಂತಂದ್ರೆ ಅದು ನಮ್ಮ ಕೈಯಿಂದ ವಿಚಾರದಲ್ಲಿ ಮಾಡಿದ್ರೆ ಅದು ನಮಗೆ ವಿಚಾರದಲ್ಲಿ ಆಗುತ್ತೆ ಹೊರತು ಅವರಿಗೆ ಯಾವುದೇ ರೀತಿ ಲಾಭ ಲಕ್ಷಣ ಅನ್ನೋ ವಿಚಾರದಲ್ಲಿ ಆಗೋದಿಲ್ಲ ನಮಗ್ ಓಕೆನಾ? ಬೇಡ, ಇದು ಲಾಭ ದೇಶಕ್ಕಲ್ವಾ? ಇವ್ರು ಜೂಜಿನ ಹೌದು, ಬಿಟ್ಟಿದ್ರೆ ದೇಶಕ್ಕೆ ದೇಶಕ್ಕೆ ಹೇಳ್ತಾರೆ. ಒಳ್ಳೇದಾಗುತ್ತೆ. ದ್ವೇಷಕ್ಕೆ ವಿಚಾರದಲ್ಲಿ ನಾವು ಹೇಳ್ತಾ ಇದ್ರೆ ಓಕೆ ಒಪ್ಕೊಂತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಓಕೆನಾ? ಬಟ್ ನಾನು ಹೇಳ್ತಾ ಇರೋದು ಏನಂತಂದ್ರೆ ಅದು ನಮ್ಮ ಮುಖಾಂತರ ಸಂಪೂರ್ಣವಾಗಿ ಮಾಡುವಂತದ್ದಲ್ಲ ಓಕೆನಾ? ಅವರ ಮನಸ್ಸಿನ ಮುಖಾಂತರ ಕೆಲವೊಂದು ರೂಪದಲ್ಲಿ ನಿಯಮ ಪ್ರಕಾರ ಏನ್ ಪ್ರಕಾರ ಪಾಲಿಸಬೇಕು ಅದು ನಿಯಮ ಪ್ರಕಾರ ಪಾಲಿಸಿದ್ರೇನೆ ಅವರ ಕೆಲಸ ವಿಚಾರದಲ್ಲಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಇಂಥ ಕೆಲಸಗಳು ಮಾಡ್ತಿಲ್ಲ ನೀವು? ಇಂಥ ಪವಿತ್ರ ವಿದ್ಯೆ ನಿಮ್ಮ ಹತ್ರ ಇರೋದಾದ್ರೆ ನೀವ್ಯಾಕೆ ಹಿಂಗ ದೇಶಕ್ಕೆ ಉಪಕಾರವಾಗುವ ವಿಚಾರಗಳನ್ನ ಮಾಡದೆ ಅವ್ರಿವ್ರು ಕಂಡ ಕಂಡವರ ಹೆಣ್ಣು ಮಕ್ಕಳನ್ನೆಲ್ಲ ವಶೀಕರಣ ಮಾಡಿಸ್ಕೊಡೋದು? ನಿಮ್ಮ ಅಪ್ಪನ ಗಂಟ, ನೀವು ಹೆತ್ತಿರೋ ಮಕ್ಕಳ, ನಿಮ್ಮ ಒಡಹುಟ್ಟಿದ ಮಕ್ಕಳ, ನಿಮ್ಮ ಮನೆ, ನಿಮ್ಮ ಕೈ ಹಿಡಿದ ಸಂಗಾತಿನ, ಕಂಡ ಕಂಡವರ ಹೆಣ್ಣು ಮಕ್ಕಳನ್ನ ವಶೀಕರಣ ಮಾಡಿಕೊಡಕಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ಗೆ ಲೀಗಲ್ ಆಗಿ ನೀನ್ ಎಲ್ಲಿದೀಯಾ ಅಂತ ಗೊತ್ತು. ಲೀಗಲ್ ಆಗಿ ಮೌಢ್ಯದ ವಿಚಾರದಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ಲಾಗತ್ತೆ, ಆದ್ರೂ ನಿಮ್ಮನ್ನ ಯಾರು ಲೂಸ್ ಬಿಟ್ಟಿದಾರೋ ಗೊತ್ತಿಲ್ಲ. ಈ ಕಾಲು ಪಬ್ಲಿಕ್ ಕೇಳಿಸ್ಕೊತಾರೆ. ನಿಮಗೆ ಒಂದು ಮೆಸೇಜ್ ಕೊಟ್ಟೆ, ಯೋಗ್ಯತೆ ಇದ್ರೆ, ನಿಮ್ಮ ಹತ್ರ ವಿದ್ಯೆಗಳಿದ್ದಿದ್ರೆ ಲೋಕ ಕಲ್ಯಾಣಕ್ಕೆ ಬಳಸಬಹುದು ಅಂತ. ಅತಿಕಾ ಪ್ರಸಂಗ ಮಾಡಿ ಇವಾಗ ನಿನ್ನ ಅರೆಸ್ಟ್ ಮಾಡ್ತಾರೆ. ಈ ವಿಚಾರ ಗೊತ್ತಾದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ತರ ಜನಗಳಲ್ಲಿ ಆಸೆ ಹುಟ್ಟಿಸಿ ಲಕ್ಷಾಂತರ ರೂಪಾಯಿ ನೀವು ಲೂಟಿ ಮಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಶೋಭೆ ತರಲ್ಲ ಮುಗ್ಧ ಜನಗಳನ್ನ? ಇರ್ಲಿ ಬಿಡಿ, ಸರ್ಕಾರನೇ ಇವಾಗ ಮುಗ್ಧ ಜನಗಳನ್ನ ಜೂಜಾಡಿಸಿ ಇದು ಇದು ಮಾಡ್ತಾ ಇರುವಾಗ ನಿಮ್ಮಂತ ಅವರು ಉಟ್ಕೊಳ್ಳೋದ್ರಲ್ಲಿ ತಿಗಣೆ, ನೊಣ, ಈ ಇಲಿಗಳು, ಹೆಗ್ಗಣಗಳು ಉಟ್ಕೊಳ್ಳೋದು ತಪ್ಪಿಲ್ಲ. ನಿನ್ನ ಯೋಗ್ಯತೆ ಇದ್ರೆ ನಿನಗೆ ಅಷ್ಟು ದೇವರುಗಳು ನಿನ್ನ ಮಾತು
ಮಹಾವಿದ್ಯಾ ದಶ ಮಹಾವಿದ್ಯಾ ನಿನ್ನ ಯೋಗ್ಯತೆಗೆ ಥೂ, ಆ ದೇವಿ ನಿನ್ನ ನಿನ್ನ ಎಡಗಣ್ಣಲ್ಲಿ ಕೂಡ ನೋಡೋದಿಲ್ಲ, ತುಳಿದು ಬಿಸಾಕ್ಬಿಡ್ತಾಳೆ. ಆ ಅಮ್ಮ ನೀ ಏನ್ ಅನ್ಕೊಂಡಿದ್ಯಾ ದಶ ಮಹಾವಿದ್ಯಾ ಅಂದ್ರೆ? ದುರಹಂಕಾರಿ, ದುಡ್ಡಿಗೆ ಬಳಸ್ಕೊತಾ ಇದೀಯ ನೀನು, ನೀನು ಅದನ್ನ ಕೆಟ್ಟ ಕೆಟ್ಟ ಕೆಲಸಗಳಿಗೆ ಬಳಸ್ಕೊತಾ ಇದೀಯ. ಹೆಣ್ಣು ಈ ಕಂಡವ್ರ ಹೆಣ್ಣು ಮಕ್ಕಳನ್ನ ವಶೀಕರಣ ಮಾಡ್ಕೊಳಕ್ ನೀನ್ಯಾರೋ?